ಒಂದರಲ್ಲಿ ಹೆಲ್ಪ್ ಆಗೈತೆ ಒಂದರಲ್ಲಿ ಹೆಲ್ಪ್ ಆಗಿಲ್ಲ ರಮಲೋಕದಿಂದ ಈಚೆ ಬರಬೇಕು ಜನ ಒಬ್ಬ ಎಂಎಲ್ಎ ಆಗಲಿ ಅವನ ಜವಾಬ್ದಾರಿ ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಯಾವ ಸರ್ಕಾರ ಅವ್ರದ್ದು ಅಷ್ಟು ಮೋದಿ 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 ಅಂದ್ಬಿಟ್ಟು ಎಲ್ಲ ಬೈ ಮಣ್ಣಾಕೊಂತವ್ರ ಜನ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಯಾವುದೇ ಬಂದರೂ ಪ್ರಯೋಜನ ಇಲ್ಲ ಬರೋ ತಿನ್ನೋರೇ ಬರೋರು ಹೊರತು ನೀಟಾಗಿ ಕೆಲಸ ಮಾಡೋರು ಯಾರು ಬರಲ್ಲ ಇದೇ ವಾತಾವರಣ ಸೃಷ್ಟಿ ಆದ್ರೆ ಕಷ್ಟ ಆಗುತ್ತೆ ಜಗದೀಪ ಹೆಣ್ಸ್ದಂಗ್ ಮಾಡಿಟ್ಟವ್ರೆ ನಮ್ಗೇನ್ ಸಿಗ್ತಾ ಇದೆ ಖಾಲಿ ಆಡಳಿತ ಖಾಲಿ ಪಲಾವ್ ಇದೆ ಕಾಂಗ್ರೆಸ್ ನಮ್ ನಂಬಂಗಿಲ್ಲ ಸರ್ ಕಾಂಗ್ರೆಸ್ ವರ್ಸ್ಟ್ ಅದನ್ನು ದುಡ್ಡಿಗೋಸ್ಕರ ಯಾವತ್ತು ಮಾಡಬಾರ್ದು ಸಮ್ಮಿಶ್ರ ಸರ್ಕಾರಕ್ಕೆ ಉಲ್ಟಾ ಬಿಡ್ತಾರ ಒಂದು ಕೈ ನಿಂತ್ಕೊಂಡು ಏನು ಪ್ರಯೋಜನ ಇಲ್ಲ ತಿಮಿಂಗ್ಲಗಳು ಇರೋದು ಎಲ್ಲರೂ ಕೈ ಸೇರಿದ್ರೆ ಒಂದು ಪ್ರಜಾಕೀಯ ಅಂತ ಆಗೋದು ರಾಜಕೀಯ ಹೋಗ್ಬಿಟ್ಟು ಪ್ರಜಾಕೀಯ ಆಗುತ್ತೆ ಮನೆ ಗ್ಯಾಸ್ ಆಗಲಿ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಎಲ್ಲ ಒಂದು ತೊಂದರೆ ಆಗೈತೆ ಜನಕ್ಕೆ ಯಾವ ಗೌರ್ಮೆಂಟ್ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿಜೆಪಿ ಆಗಲಿ ಯಾವುದೇ ಬಂದರೂ ಪ್ರಯೋಜನ ಇಲ್ಲ ಬರೋ ತಿನ್ನೋರೇ ಬರೋರು ಹೊರತು ನೀಟಾಗಿ ಕೆಲಸ ಮಾಡೋರು ಯಾರು ಬರಲ್ಲ ಅದ್ರಲ್ಲಿ ಜನಕ್ಕೆ ಏನು ತೊಂದರೆ ಆಗುತ್ತೆ ಅಲ್ಲ ಆಟೋ ಬಾಡಿಗೆಗೆ ಪಬ್ಲಿಕ್ಗೆ ಅಂತ ಇವ್ರಿಗೆ ಏನಾಗುತ್ತೆ 25 ರೂಪಾಯಿ ಫಿಕ್ಸ್ ಮಾಡೋರೆ ಅಂಥದ್ರಲ್ಲಿ ನಾವು ಅಡುಗೆ ಎತ್ಬಿಟ್ಟು 2 ನಿಮಿಷ ಹಿಂದಿಂದ ಇಲ್ಲಿಗಿಲ್ದಾಗ 25 ರೂಪಾಯಿ ಕೊಡೋಕ್ಕೆ ನಮ್ಗೆ ಹೊಟ್ಟೆವ್ರಿ ಅಲ್ವಾ ಅದಕ್ಕೆ ಇವ್ರು ಏನಂತಾರೆ ಸರ್ ಗೌರ್ಮೆಂಟೇ ರೂಲ್ಸ್ ಮಾಡೋರೆ ಆಟೋದವರು ನಾವು ಕೊಡಲೇಬೇಕು ಅಂತಾರೆ ಅವಾಗ ನಮಗೆ ಹೊಟ್ಟೆವ್ರಿ ಅಲ್ವಾ ಈಗ ಏನೇ ಒಂದು ತೊಂದರೆ ಆದರೂ ಏನು ಕಾಪಾಡೋರೆ ಒಂದು ರೇಷನ್ ಆಗಲಿ ಪ್ರತಿಯೊಂದಾಗಲಿ ಏನು ಕಾಪಾಡೋರು ಗೌರ್ಮೆಂಟು ಬಡವ್ರಿಗೆ ಬತ್ತಿದಂಗೆ ಎಲ್ಲ ಒಂದು ರೂಲ್ಸ್ನು ಕಮ್ಮಿ ಮಾಡ್ತಾ ಬರ್ತವ್ರೆ ಹೊರತು ಎಂಪ್ಲಾಯೀಸ್ಗಳಿಗೆ ಬರೋ ದುಡ್ಡನ್ನೂ ಕಮ್ಮಿ ಮಾಡಿದ್ರು ಪಿ ಎಫ್ ದುಡ್ಡು ಕಮ್ಮಿ ಮಾಡಿದ್ರು ಅವೆಲ್ಲ ಯಾರು ಕೇಳಿದೆ ಅದಕ್ಕೆ ಯಾರ ಹತ್ರ ಮಾತಾಡೋಣ ಸರ್ ಹಾಂ ಮತ್ತೆ ಅದಕ್ಕೆ ಜನಗಳು ಏನು ಗೊತ್ತಾ ಈಗ ನೋಡಿದ್ರಲ್ಲ ಇದೇ ವಾತಾವರಣ ಸೃಷ್ಟಿ ಆದರೆ ಕಷ್ಟ ಆಗುತ್ತೆ ಸರ್ ತೃಪ್ತಿಯೇ ಹೇಳ್ತಲ್ವ ಕಾಲು ಡಿವೈಡ್ ಮಾಡೋಕ್ಕಾಗಲ್ಲ ಒಂದರಲ್ಲಿ ಹೆಲ್ಪ್ ಆಗೈತೆ ಒಂದರಲ್ಲಿ ಹೆಲ್ಪ್ ಆಗಿಲ್ಲ ಏನು ಗೊತ್ತಾ ಇವರು ಸರ್ ಇನ್ನೊಂದೇನು ಗೊತ್ತಾ ಜನಗಳಿಗೆ ಇದು ಎ ಟಿ ಎಮ್ ಪಿ ಟಿ ಎಮ್ಮು ಫೋನ್ಪೇ ಅವೆಲ್ಲ ಮಾಡಿದ್ರಲ್ಲ ಅದೊಂದು ಹೆಲ್ಪ್ ಆಗಿದೆ ಆಮೇಲೆ ಇನ್ನು ಇದು ರೇಷನ್ ಐಟಮಲ್ಲಿ ಹೆಲ್ಪ್ ಆಗಿಲ್ಲ ಸರ್ ರೈಸ್ ಮಾಡ್ಕೊಂಡು ಹಾಂ ರೈಸ್ ಆಯ್ತಾ ಹೋಯ್ತಾ ಹೊರತು ಇನ್ನೇನು ಬೇರೆ ಏನೇ ಹೆಲ್ಪ್ ಆಗಿಲ್ಲ ಪ್ರತಿಯೊಂದು ಬೀಡಿ ಸಿಗರೇಟ್ ಸಮೇತನೂ ರೈಸ್ ಆಯ್ತಾ ಹೋಯ್ತಾ ಹೊರತು ಎಲ್ಲ ಪ್ರತಿಯೊಂದು ಇದಾಯ್ತದೆ ಸರ್ ನಮಗೆ ಆಗ್ತಾರೆ ಅಂದರೆ ನನ್ನ ಸ್ಯಾಲ್ರಿ ನಮ್ಮ ಕೆಲಸ ಮಾಡೋ ಸ್ಯಾಲ್ರಿ ಡಿಪಾರ್ಟ್ಮೆಂಟಿಂದ ನನಗೆ ತೊಂದರೆ ಆಯ್ತಿದೆ ಯಾಕೊತ್ತಾ ನಾವು ಈಗ ಮಾಡಿದ್ರೆ ಈ ತಿಂಗಳು ಪೇಮೆಂಟ್ ತಗೊಂಡಾಗ ಬರೋ ತಿಂಗಳು ಪೇಮೆಂಟ್ ತಗೊಂಡಾಗ ಕಟ್ ಮಾಡ್ತಾವ್ರೆ ಇದೆಂಥದ್ದು ಏನೋ ಆ ಕಡೆ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬರ್ತಾ ಇಲ್ಲ ನಮಗೆ ಇಷ್ಟು ದುಡ್ಡು ಹಾಕ್ತೀವಿ ಹಂಗೆ ಹಿಂಗೆ ಅಂತ ಒಂದು ತೊಂದರೆ ಆಯ್ತಿದೆ ಸರ್ ಅಷ್ಟೇ ಸರ್ ಬಾಯ್ ಏನೋ ಮೋದಿ 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 ಅಂದ್ಬಿಟ್ಟು ಎಲ್ಲ ಬೈ ಮಣ್ಣಾಕೊಂತವ್ರೆ ಜನ ಏನೋ ದೀಪ ಹಂಚಿ ಅಂದರು ಓದ್ಸರಿ ಲಾಕ್ಡೌನಲ್ಲಿ ಇವಾಗ ದೀಪನೇ ಹಂಚ್ದಂಗೆ ಮಾಡಿಟ್ಟವ್ರೆ ಎಲ್ಲ ರೇಟು ಜಾಸ್ತಿ ಆಗಿದ� 105 ರೂಪಾಯಿ ಪೆಟ್ರೋಲು ಡೈಲಿ ಟ್ಯಾಕ್ಸೇ 60 ರೂಪಾಯಿ 70 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮಗೇನು ಸಿಗ್ತಾ ಇದೆ ಏನೂ ಇಲ್ಲ ಬರ ಜಾಸ್ತಿನೇ ಆಗ್ತಾ ಇದೆ ಖಾಲಿ ಪಲಾವ್ ಇದು ಸುಮ್ಮನೆ ಜನಕ್ಕೆಲ್ಲ ಭ್ರಮಾಲೋಕದಲ್ಲಿ ಒಳಗಡೆ ತುಂಬಿಟ್ಟವ್ರೆ ಭ್ರಮಾಲೋಕದಿಂದ ಈಚೆ ಬರಬೇಕು ಜನ ಅಷ್ಟೇ ಓಟ್ ಹಾಕ್ಬೇಕಾದ್ರೆ ಅದು ಹಿಂದುತ್ವ ಅದ್ಯಾವುದೋ ಇದು ಅದು ಪಾಕಿಸ್ತಾನ ಇವೆಲ್ಲ ಅಲ್ಲ ಸರ್ ಯಾವುದೂ ಇಲ್ಲ ಯಾರ್ದು ಆಡಳಿತ ತುಕಾಲಿ ಆಡಳಿತ ಇದು ಏನೂ ಇಲ್ಲ ಜೀರೋ ಸರ್ಕಾರ ಅಲ್ಲ ಸರ್ ಒಬ್ಬ ಎಮ್ ಎಲ್ ಎ ಆಗಲಿ ಅವ್ನ ಜವಾಬ್ದಾರಿ ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಯಾವ ಸರ್ಕಾರ ಆದರೂ ಅಷ್ಟು ನಾವು ಬಡವರು ಆಟೋ ಡ್ರೈವರ್ಗಳು ನಾವು 20 ವರ್ಷದಿಂದ ಓಡಿಸ್ತಾ ಇರೋದು ಅನ್ನ ತಿಂತಾ ಇದ್ದೀವಿ ನಾವು ಮೇಲೆ ಬರೋಕ್ಕೆ ಚಾನ್ಸೇ ಇಲ್ಲ ದಿನ ದಿನ ಒಂದೊಂದು ರಾಜಕೀಯ ಒಂದು ಕಾಂಗ್ರೆಸ್ ಬರ್ಬೋದು 5 ವರ್ಷ ನಡೀತದೆ ಇನ್ನೊಂದು ಬಿ ಜೆ ಪಿ ಬರುತ್ತೆ ಇನ್ನೊಂದು ಜೆ ಡಿ ಎಸ್ ಬರುತ್ತೆ ನಾವೆಲ್ಲ ನಾವು ಚಿಕ್ಕದ್ರಿಂದ ನಾವು ನೋಡಿ ಪ್ರಜಾ ರಾಜಕೀಯ ಅನ್ನೋದೇ ಬೇಡ ಅನ್ಸ್ಬಿಡಿದೆ ರಾಜಕೀಯ ನೋಡಿ ಒಂದು ಓಟ್ ಹಾಕೋಕ್ಕೂ ಬೇಜಾರಾಗ್ಬಿಡಿದೆ ಯಾಕೆ ವರ್ಸ್ಟ್ ಜನ ಆಗ್ಬಿಟ್ಟಿದ್ದಾರೆ ಯಾರು ಕರೆಕ್ಟಾಗಿಲ್ಲ ಯಾವ ರಾಜಕೀಯನೂ ಕರೆಕ್ಟಾಗಿಲ್ಲ 2 ವರ್ಷ ಆಯಿತು ನಮ್ಮ ಜೀವನ ನಮ್ಮ ನಡ್ಸ್ಕೊಳಕ್ಕೆ 2 ವರ್ಷ ಆಯಿತು ಒಂದು ಪರ್ಸ್ನಲ್ ಫೈನಾನ್ಸ್ ತೊಗೊಂಡಿರ್ತೀವಿ ಒಂದು ಗಾಡಿ ಲೋನ್ ಕಟ್ಟಬೇಕಾಗತ್ತೆ ಬಾಡಿಗೆ ಕಟ್ಟಬೇಕಾಗತ್ತೆ ಓನರ್ ಯಾರು ಕಮ್ಮಿ ಮಾಡ್ತಾರೆ ಇವಾಗ ಲಾಕ್ಡೌನ್ ಆಯಿತು 2 ವರ್ಷ ಎಷ್ಟು ಅನುಭವಿಸ್ತಾ ಇದ್ದೀವಿ ನಾವು ಯಾರು ಕೇಳ್ತಿದ್ದಾರೆ ದಿನ ಹೋದ ವರ್ಷ 2 ವರ್ಷ ಮುಂಚೆ 2019 ಇಸ್ವಿನಲ್ಲಿ 60 ರೂಪಾಯಿ ಇತ್ತು ಏನೋ ಅಡುಗೆ ಹಾಕೋ ಎಣ್ಣೆ ಅವತ್ತಿಗೆ ಗ್ಯಾಸ್ ಬಂದು 46 ರೂಪಾಯಿ 45 ರೂಪಾಯಿ ಇತ್ತು ಇವತ್ತು 58 ರೂಪಾಯಿ ಗ್ಯಾಸ್ ಆಗಿದೆ ಮನೆ ಅನಿಲ ಎಣ್ಣೆ ಬಂದು ಯೂಸ್ ಮಾಡೋಂಥದ್ದು ಅದು ಬಂದು 160-170 ರೂಪಾಯಿ ಆಗೈತೆ ಯಾರು ಕೇಳ್ತಾರೆ ಆಟೋ ಡ್ರೈವರ್ ಆಗಿರಲಿ ಬಡವರು ಪಕ್ಷದಲ್ಲಿ ಯಾರು ಕೇಳ್ತಾರೆ ಯಾರು ಕೇಳ ಇದೆ ಈ ಒಂದು ತಿಂಗಳಲ್ಲಿ 2 ಸಾರಿ ಜಾಸ್ತಿ ಆಗಿದೆ ಸರ್ ಒಂದು ತಿಂಗಳಲ್ಲಿ 2 ಸಾರಿ ಜಾಸ್ತಿ ಆಯಿತು ಈ ತಿಂಗಳಲ್ಲೇ ಹೋದ ತಿಂಗಳಲ್ಲಿ ಒಂದು ಸಾರಿ ಹಾಂ ಒಂದೇ ವಾರದಲ್ಲಿ ಜಾಸ್ತಿ ಆಗಿದೆ ನಾನು ಬೆಳಿಗ್ಗೆನೂ ಟಿ ವಿಲಿ ನೋಡಿದೆ ನಾನು ಬೇರೆ ಚಾನಲ್ ಎಲ್ಲ ನೋಡಿದೆ ಬಟ್ ಆದರೆ ನಮ್ಮಂಥವ್ರು ಬದುಕೋದು ಭಾಳ ಕಷ್ಟ ಆಗ್ತಾಯಿದೆ
ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಏನು ಯಾರಿಗೂ ಯಾರು ಕೇಳೋರೇ ಇಲ್ಲ. ಯಾರು ಕೇಳ್ತಾರೆ ಒಬ್ಬ ಆಟೋ ಡ್ರೈವರ್ಗೆ ಅಂದರೆ ಒಂದು ಬೆಲೆ ಇಲ್ಲ, ಖಾಕಿ ಡ್ರೆಸ್ ಹಾಕೊಂಡ್ರೆ ಬೆಲೆ ಇಲ್ಲ. ನಾವು ನೈಟು 12 ಗಂಟೆ ಆಗಲಿ 1 ಗಂಟೆ ಆಗಲಿ ಕಸ್ಟಮರ್ಗೆ ಸರ್ವಿಸ್ ಮಾಡ್ತೀವಿ ನಾವು, ಆಯಿತಾ? ನಮಗೆ ಅಂತ ಯಾರಿಗಾದ್ರೂ ಏನಾದರೂ ಒಂದು ಹೆಲ್ಪಿಂಗ್ ಇದೆಯಾ? ಯಾವ ಮುಖ್ಯಮಂತ್ರಿ ಬಂದರು, ಯಡಿಯೂರಪ್ಪ ಬಂದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ, ಇವಾಗ ಬಸವರಾಜ ಬೊಮ್ಮಾಯಿ ಅವ್ರು ಬಂದಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲ. ಅವ್ರಿಗ್ಯಾರು ನಮಗೇನು, ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ನಮ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಅವ್ರವ್ರು ಕಿತ್ತಾಡ್ತಾರೆ. ಇನ್ನೊಂದು ಯಾವುದೋ ಅಲ್ಲೊಂದು ಏನಾಗೋ ಕೇಸ್ ಆಯಿತು, ಇಲ್ಲೊಂದು ಅದಕ್ಕೆಲ್ಲ ಆಯ್ತಾ? ಒಂದು ಬಡವ್ರಿಗೆ ಅಂತ ಏನಾದರೂ ಮಾಡ್ಕೊಡ್ತಾವ್ರ? ಏನು ಮಾಡ್ತಾಯಿಲ್ಲ. ಒಂದು ಗ್ಯಾಸ್ ರೇಟು ಪೆಟ್ರೋಲು ತಿಂದಿನ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ. ಜನ ಏನು ಸಂಪಾದನೆ ಮಾಡ್ತಾರೆ? ಬಾಡಿಗೆ ಕಟ್ಟೋದೇನು? ಇವತ್ತು ಇಲ್ಲ ಹೋಗ್ಲಿ, ಹಳ್ಳಿಯಿಂದ ಬಂದಿದ್ದೀವಿ ನಾವು, ಇಲ್ಲಿಂದ ಹೋಗಿ ಹಳ್ಳಿಲಿ ಜೀವನ ಮಾಡೋಕ್ಕಾಗುತ್ತಾ? ಆಗ್ತಾ ಇಲ್ಲ. ಈಗ ಇಷ್ಟು 20 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ಕೊಂಡು ಹಳ್ಳಿಗೆ ಹೋಗ್ರು, ಏನು ಕೊಡ್ತಾರೆ, ಏನು ತಿಂತಾರೆ? ಎಲ್ಲ ಇಲ್ಲೂ ಸಾಲ ಸೂಲ ಮಾಡ್ಕೊಂಡೆ ಜೀವನ ಮಾಡ್ತಾ ಇದ್ದೀವಿ. ಮಕ್ಳಿಗೆ ಎಜುಕೇಷನ್ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಬನ್ನಿ, ಫೀಸ್ ಕಟ್ಟಿಲ್ಲ ನನ್ನ ಮಗನಿಗೆ ಸ್ಕೂಲ್ಗೆ, ಬುಕ್ಸ್ ಕೊಡಿಸಿಲ್ಲ ನಾನು, ಇವತ್ತು ನನ್ನ ಮಗನಿಗೆ ನೋಟ್ಬುಕ್ ಬರೆಯೋಕ್ಕಾಗ್ತಾ ಇಲ್ಲ ಅವನಿಗೆ. ಅದು ಫುಲ್ ಕ್ಲಿಯರ್ ಮಾಡೋರ್ಗೆ 3,000 ರೂಪಾಯಿ ಕಟ್ಟೋರ್ಗೂ ನಿನಗೆ ನೋಟ್ಬುಕ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಕೂಲಲ್ಲಿ. ಯಾರ ಹತ್ರ ಕೇಳೋಣ ನಾವು? ಇವಾಗ ಬಂದಿರೋದು 600 ರೂಪಾಯಿ 700 ರೂಪಾಯಿ ಸಂಪಾದನೆ ಮಾಡ್ತೀವಿ, 300 ರೂಪಾಯಿ 400 ರೂಪಾಯಿ ಡೀಸೆಲ್ ಗ್ಯಾಸ್ ಆಗುತ್ತೆ ಇವಾಗ, ಆಯಿತಾ? ಮನೆಗೆ 200 ರೂಪಾಯಿ ಕೊಡಬೇಕು, ಫೈನಾನ್ಸ್ ಹೊರಗಡೆ ಪರ್ಸನಲ್ ಫೈನಾನ್ಸ್ ತೊಗೊಂಡಿರ್ತೀವಿ, ಅವ್ರ ಹತ್ರ ಕದ್ದು ಮುಚ್ಚಿ ಓಡಾಡ್ತಾ ಇದೀವಿ, ಕಟ್ಟೋಕ್ಕಾಗ್ತಾರೆ. ಇವತ್ತು ಕೊಟ್ಟರೆ ನಾಳೆ ಕಟ್ಟೋಕ್ಕಾಗಲ್ಲ, ಇದನ್ನೆಲ್ಲ ಯಾರು ಕೇಳ್ಕೊಳ್ಳೋಣ ನಾವು ಪರಿಸ್ಥಿತಿನ? ಈ ಥರ ಆದಾಗ ಯಾರನ್ನ ಕೇಳೋದು? ಮೋದಿ ಕೇಳೋಕ್ಕಾಗತ್ತಾ? ಮೋದಿಯವ್ರನ್ನ ಕೇಳೋಕ್ಕಾಗತ್ತಾ? ನಾವು ಈ ಸರ್ಕಾರ ಬಂದೈತೆ ಅಂದ್ಬಿಟ್ಟು ಎಲ್ಲರೂ ಹೋಪ್ ಇಟ್ಕೊಂಡಿದ್ರು, ಮೋದಿಯವ್ರು ಬಂದಿದ್ದಾರೆ ಬದಲಾವಣೆ ಮಾಡ್ತಾರೆ ಅಂತ ಎಲ್ಲರೂ ಒಂದು ಹೋಪ್ ಇಟ್ಕೊಂಡಿದ್ರು. ಆದರೆ ಇವಾಗ ಏನಾಗಿದೆ, ಯಾವ ಸರ್ಕಾರ ಬಂದ್ರೇನಪ್ಪ ನಮಗೆ ಜೀವನ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋದು ಎಲ್ಲರಿಗೂ ಕುತೂಹಲ ಆಗ್ಬಿಟ್ಟಿದೆ. ಯಾರಿಗೂ ಇನ್ನು ಇರೋದು ಹೇಳಬೇಕು ಅಂತಂದರೆ ಯಾರಿಗೂ ಓಟೇ ಹಾಕ್ಬಾರ್ದು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಏನಂದರೆ ಪ್ರಜೆ ಆಗಿದ್ದೀವಿ ನಾವು, ಒಂದು ಹುಟ್ಟಿದ್ದೀವಿ, ಪ್ರಜೆ ಆಗಿದ್ದೀವಿ ಅಂತಕ್ಕೋಸ್ಕರ ನಾವು ಓಟ್ ಹಾಕಬೇಕೆ ಹೊರತು ಬೇರೆ ಏನೂ ಇಲ್ಲ. ಇವಾಗ ಅನುಕೂಲ ಇಲ್ಲ, ಅನುಕೂಲ ಇದ್ದಿದ್ರೆ ಪಾಪ ಎಷ್ಟು ಜನ ಆಟೋ ಡ್ರೈವರ್ ಅನನುಕೂಲನೇ ಆಗಿದೆ. ಪ್ರತಿಯೊಂದು ಒಂದು ಇನ್ನೊಂದು ತಗೊಳ್ಳಿ, ಇವಾಗ BBMP ವಹಿಸ್ಕೊಂಡಿದ್ದಾರೆ ಏನು ಒಂದು ರೋಡ್ ಕಾಮಗಾರಿ ಆಗಿರ್ಬೋದು. ಯಾವ ರೋಡ್ ಬೆಂಗಳೂರಿನಲ್ಲಿ ಬೇರೆ ಹುಬ್ಳಿ ಧಾರವಾಡ ತೋರಿಸ್ತಾರಲ್ಲ ಅಲ್ಲಿ ಕಿತ್ತೋಗೋದು ಇಲ್ಕೋತದೆ. ಬೆಂಗಳೂರಿನಲ್ಲಿ ನೆನ್ನೆ ಸದಾಶಿವನಗರಕ್ಕೆ ಹೋಗಿದ್ದೀನಿ ಸರ್, ಸದಾಶಿವನಗರದಲ್ಲೇ ಒಂದು ರೋಡ್ ನೆಟ್ಟಿಗೆ ಮಾಡಿಸಿಲ್ಲ ಅಂದರೆ ಇಡೀ ಬೆಂಗಳೂರಿನಲ್ಲಿ ಮೇನ್ ರೋಡ್ಗಳು ಬೇರೆ ಕಡೆ ಸ್ಲಮ್ ಏರಿಯಾದಲ್ಲಿ ಎಲ್ಲಿ ಮಾಡ್ತಾರೆ ಸರ್? ಇದು ನಾವು ಗಾಡಿ ಓಡಿಸೋಕ್ಕಾಗತ್ತಾ ನೋಡಿ. ಇವತ್ತು ಒಂದು ವೆಹಿಕಲ್ಸ್ ನಮ್ಮ ಗಾಡಿ ಇದೆಯಲ್ಲ ಓಡಿಸೋಕ್ಕೆ, ಇರ್ರಿ ಒಂದು ವೆಹಿಕಲ್ಸ್ ಇದೆಯಲ್ಲ, ಒಂದು ಗಾಡಿ ಒಂದು ಗುಂಡಿಲಿ ಬಿದ್ದರೆ ಒಂದು ಸಾರಿ ಪ್ರಿಂಟ್ ಕೆಲಸ ಬಂತು ಅಂದರೆ ನಮಗೆ 1.5 ಸಾವಿರ ಬೇಕು ಒಂದು ಬೇರಿಂಗ್ ಒಂದು ಗುಂಡಿಲಿ ಬಿದ್ದರೆ. ಅದೇ ಪ್ಯಾಸೆಂಜರ್ ಒಂದು ಯಾರು ಹೆರಿಗೆ ಏನೋ ಅರ್ಜೆಂಟ್ ಇರುತ್ತೆ ಅಂತ ಅವ್ರನ್ನ ಕರ್ಕೊಂಡೋಗ್ಬೇಕು ಅಂದರೆ ಒಂದು ಗುಂಡಿನಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಅಲ್ಲೇ ಡೆಲಿವರಿ ಆಗ್ಬಿಡ್ತು. ನಮ್ಮ ಗಾಡಿ ಆಲ್ರೆಡಿ ಡೆಲಿವರಿನೂ ಕೂಡ ಆಗೋಗಿದೆ ಸರ್, ಗುಂಡಿಲಿ ಬಿದ್ದು ಸುಮ್ಮನಳ್ಳಿಯಿಂದ ದಾಸರಳ್ಳಿ ಕರ್ಕೊಂಡೋಗ್ತಾಯಿದೆ. ಆ ಟೈಮಲ್ಲಿ ಗುಂಡಿಗೆ ಬೀಳ್ತು, ಆ್ಯಕ್ಚುಲಿ ಡೆಲಿವರಿ ಟೈಮ್, ಅದು ಎಮರ್ಜೆನ್ಸಿ ಕೇಸು. ಗುಂಡಿಲಿ ಬಿದ್ದ ತಕ್ಷಣ ಡೆಲಿವರಿ ಆಗೋಯ್ತು ಮಗುಗೆ. ನನ್ನ ಗಾಡಿನಲ್ಲಿ ಡೆಲಿವರಿ ಆಗಿ ಬ್ಲಡ್ ಎಲ್ಲ ಇದಾಗೋಗಿ ಪ್ರಾಬ್ಲಮ್ ಆಗಿ ಆ್ಯಕ್ಚುಲಿ ಬಂದು ಹಾಸ್ಪಿಟ್ಲಲ್ಲೂ ಕೆರಿಕ್ ಮಾಡಿದೆ ನಾನು. ನೀವು ಡೆಲಿವರಿ ಆಗೊಂಡು ಏನು ಮಾಡ್ತಿದ್ದೀರಿ ಅಂತ ಕೇಳೋರು. ಡೆಲಿವರಿ ರೇ ಯಾರಿಗೂ ಏನು ಹೊಟ್ಟೆ ನೋವು ಬರೋಲ್ಲ, ಬಂದು ಕೇಳ್ಕೊ ಅಡ್ಮಿಟ್ ಆಗೋಕ್ಕಾಗಲ್ಲ, ಡೆಲಿವರಿ ಕೇಸು ಎಮರ್ಜೆನ್ಸಿ ಆಗಿದೆ ಅಂತೇಳಿ ಅವ್ರಿಗೆ ಹೇಳಿ ಬೆಳಗಿನ ಜಾವ 4 ಗಂಟೆ ಆದ್ರೂ ಅವರು ಎದ್ದಾಳ ಅಂತಾರೆ ನರ್ಸ್ಗಳಾಗಲಿ ಡಾಕ್ಟರ್ಗಳಾಗಲಿ. ನಾನು ಗಲಾಟೆ ಮಾಡಿ ನನ್ನ ಗಾಡಿನಲ್ಲೆಲ್ಲ ಇದು ಮಾಡಿಸಿ ತೊಳಿಸಿ ಪಾಪ ಅವರೆಲ್ಲ ನಮಗೆ ಕೈ ಮುಗಿದ್ರು. ಅಪ್ಪ ನೀನು ದೇವ್ರ ಒಳ್ಳೇದು ಮಾಡಿದೆ, ಮಗು ಬಂದು ರಿಟರ್ನ್ ಆಚೆನೇ ಬಂದ್ಬಿಡ್ತು ಸರ್, ಆಟೋ ಒಳಗಡೆ ಡೆಲಿವರಿ ಆಗೋಯ್ತು. ಆ್ಯಕ್ಚುಲಿ ಆಶ್ಚರ್ಯಪಟ್ರು ಎಲ್ಲರೂ, ಏನೋ ಒಂದು ಹೆಲ್ಪ್ ಮಾಡಿದ್ದೀರಾ, ಒಂದು 10 ನಿಮಿಷದಲ್ಲಿ ಮಗು ಪ್ರಾಣ ಉಳಿಸಿದ್ದೀರಾ, ಮಗು ತಾಯಿ ಮಗು ಪ್ರಾಣ ಉಳಿಸಿದ್ದೀರಾ ಅಂತೇಳಿ ನಮಗೆ ಒಂದು ಹೆಮ್ಮೆ ಇದು ಮಾಡಿದ್ರು. ಬಟ್ ಆದರೆ ಇಷ್ಟೆಲ್ಲ ನಾವು ಸರ್ವಿಸ್ ಮಾಡ್ತಾಯಿದ್ದೀವಿ ಆಟೋ ಡ್ರೈವರ್ಗಳಾಗಿ, ನಮಗೆ ಏನು ಒಂದು ಹೆಲ್ಪಿಂಗ್ ನೇಚರ್ ಇಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಎಲ್ಲಿಂದ ನಾವು ಬದುಕೋಕ್ಕಾಗುತ್ತೆ? ಏನು ಪ್ರಯೋಜನ ಇಲ್ಲ ಸರ್, ಎಲ್ಲಿ ಪ್ರಯೋಜನ? ಯಾರಿಗೆ ಏನು ಅನುಕೂಲ ಆಗಿದೆ ಹೇಳಿ, ಏನು ಅನುಕೂಲ ಆಗಿಲ್ಲ ನಮಗೆ. ಎಲ್ಲಿ ಸರ್ ಸ್ವಚ್ಛ ಭಾರತೇ ಆಗಿಲ್ಲ, ಎಲ್ಲಿ ಹಚ್ಚ ದಿನ ಆಗುತ್ತೆ ಸರ್? ಎಲ್ಲಾಗುತ್ತೆ, ಸ್ವಚ್ಛ ಭಾರತ ನಡೆಸೋಕ್ಕಾಗ್ತಿಲ್ಲ. ಅವರು ಫಸ್ಟ್ ಸ್ಟಾರ್ಟಿಂಗ್ ಬಂದರು, ಸಬ್ಸಿಡಿಲೆಲ್ಲ ಗ್ಯಾಸ್ ಕೊಟ್ಟರು, ಈಗ ಸ್ಟಾಪ್ ಮಾಡಿಬಿಟ್ರು. ಸಬ್ಸಿಡಿಲಿ 3 ವರ್ಷ ಆಗೋಯ್ತು ನಿಲ್ಲಿಸ್ಕೊಂಡು. ಎಲ್ಲಿ ಬರ್ತೈತೆ ಗ್ಯಾಸು ಮನೇಲಿ? ನಾವು ಈ 900 ಚಿಲ್ಲರೆ ಗ್ಯಾಸ್ ತೊಗೊಂಡೋಗ್ಬೇಕು ಅಂದರೆ ಮನೇಲಿ ಗ್ಯಾಸ್ ಇಲ್ಲ ಅಂದರೆ ಅಡುಗೆ ಅನ್ನ ತಿನ್ನೋಕ್ಕಾಗಲ್ಲ. ಇವತ್ತು ಪರಿಸ್ಥಿತಿನಲ್ಲಿ ನಾವು 300-400 ರೂಪಾಯಿ ಸಂಪಾದನೆ ಮಾಡೋದು, ಮನೇಲಿ ಗ್ಯಾಸ್ ಇಲ್ಲ 3 ದಿವಸ ಗ್ಯಾಸ್ ತಂದಾಕಲ್ಲ ಯಾರೂ. ಫುಲ್ ಕ್ಲಿಯರ್ ಮಾಡಿದ್ರೆ ಗ್ಯಾಸ್ ತಂದಾಕ್ತಾರೆ, ಸಬ್ಸಿಡಿನೂ ಇಲ್ಲ, ಇವಾಗ ಏನೂ ಇಲ್ಲ, ಏನು ಅಂತ ನಾವು ಜೀವನ ಮಾಡೋಣ ಇವಾಗ ಸರ್? ನಮಗೆ CM ಅಂದರೆ ಈ ರಾಜಕೀಯದಲ್ಲಿ ಬಂದು ನಾವು ಇದರಲ್ಲಿ 40 ವರ್ಷದಿಂದ ನೋಡ್ಬಿಟ್ಟಿದ್ದೀವಿ ರಾಜಕೀಯದಲ್ಲಿ. BJPಯವರಂತೂ ಯಾರು ಒಳ್ಳೆಯ ಶಾಸಕರು ಯಾರೂ ಇಲ್ಲ, ಅದರಲ್ಲಿ ಮಂತ್ರಿಗಳು ಯಾರೂ ಇಲ್ಲ BJPಲಂತೂ. ವರ್ಷ ಎಲ್ಲ ದುಡ್ಡು ಮಾಡೋಕ್ಕೆ ನಿಂತಿರೋದು ಅವರು, ಬಡವ್ರಿಗೆ ಅಂತ ಯಾರೂ ಹೆಲ್ಪ್ ಮಾಡ್ತಿಲ್ಲ. ನಾವು ನೋಡ್ಬಿಟ್ಟಿದ್ದೀವಿ 7 ವರ್ಷ ಆಗೋಯ್ತಲ್ಲ, ಏನೂ ಪ್ರಯೋಜನ ಇಲ್ಲ. ಬಂದರೆ ಏನಂದರೆ ಇವಾಗ ನಮ್ಮ ಕುಮಾರಸ್ವಾಮಿ ಅಣ್ಣವರು JDS ಬಂದರೆ ಏನೋ ಒಂದು ಯಾರಾದರೂ ಒಬ್ಬರು ತಿರುವು ಬರ್ಬೋದು, ಅಷ್ಟೇ ಬರ್ಬೋದು. ಇಲ್ಲಾಂದರೆ ಈ ಕಾಂಗ್ರೆಸ್ಸು ನಮ್ಗೆ ನಂಬಂಗೆ ಇಲ್ಲ ಸರ್. ಕಾಂಗ್ರೆಸ್ ವರ್ಸ್ಟ್ ಅದೂ, ಅದು ಯಾವಾಗ ಬೇಕಾದ್ರೆ ಯಾವ ಕಡೆ ಬೇಕಾದ್ರೂ ಸಮ್ಮಿಶ್ರ ಸರ್ಕಾರಕ್ಕೆ ಉಲ್ಟಾಗ್ಬಿಡ್ತಾರೆ ಅವರು, ಆಗ್ಬಿಡ್ತಾರೆ. ಅದೇ ಸರ್, ನಾವು 2 ವರ್ಷ ಮುಂಚೆನೇ ಉಪೇಂದ್ರ ಅವರು ಬಂದಿದ್ದರು, ಉಪೇಂದ್ರ ಅವರು ಎಲ್ಲ TVನಲ್ಲೂ ಹೇಳಿದ್ರು. ಬಟ್ ಅವ್ರು ಉಪೇಂದ್ರ ಅವರು ನಿಂತ್ಕೊಂಡ್ರೆ ಪಕ್ಕ ಆಗುತ್ತೆ, ಒಂದು ಕೈ ನಿಂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಎಲ್ಲ ಕೈ ಜೋಡಿಸ್ಬೇಕು.
ಆಯ್ತು ಇಲ್ಲ ತಿಮಿಂಗ್ಲಗಳಿರೋದು ತಿಮಿಂಗ್ಲ ಜೊತೆ ಈಗ ಒಂದು ಬಟ್ಟೆ ಇದೆ ಆ ಬಟ್ಟೆ ಯಾಕೆಂದರೆ ಯಾರೋ ಒಬ್ಬರು ನಾನು ಟಿ ವಿ ಟೇರೆಟ್ ನೋಡಿರು ಲೈವ್ನ ಅದು ಉಪೇಂದ್ರ ಅವರು ಕೇಳ್ತಾ ಇದ್ರು ಒಬ್ಬರ ಹತ್ರ ಒಬ್ಬರು ಶಾಸಕರ ಹತ್ರ ಕೇಳ್ತಾ ಇದ್ರು ಅವ್ರು ಕೇಳಿದ್ರು ನೀವು ಪ್ರಜಾಕ್ಕೆ ಅಂತ ಬರ್ತಾ ಇದ್ದೀರಾ ಅದು ಬೇಡ ಈಗ ಒಂದು ಮುಳ್ಳೈತೆ ಆ ಮುಳ್ಳು ಮೇಲೆ ಬಟ್ಟೆ ಸಿಗಾಕೊಂಡಿದೆ ಹೆಂಗೆ ಬಿಡಿಸ್ಕೋಬೇಕು ನೀವು ಪ್ರಜಾಕ್ಕೆ ಬರಬೇಡಿ ರಾಜಕೀಯಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೋ ಫಿಲ್ಮ್ ಲ್ಯಾಂಡಲ್ಲಿ ಇದ್ದೀರಾ ನೀವು ಇದ್ಬಿಡಿ ಯಾವುದೇ ಕಾರಣಕ್ಕೂ ನೀವು ಬರಬೇಡಿ ಅಂತ ಹೇಳಿದ್ರು ಅವತ್ತು ನಾವು ನೋಡಿ ಚಾನಲ್ ಯಾಕೆಂದರೆ ಭಯ ಬಿದ್ದರೆ ಅವ್ರನ್ನ ಯಾರು ಮುಂದೆ ಬರಕ್ಕೆ ಬಿಡಲ್ಲ ಎಲ್ಲರೂ ಕೈ ಸೇರಿದ್ರೆ ಒಂದು ಪ್ರಜಾಕ್ಕೆ ಅಂತ ಆಗೋದು ರಾಜಕೀಯ ಹೋಗ್ಬಿಟ್ಟು ಪ್ರಜಾಕ್ಕೆ ಆಗುತ್ತೆ ಎಲ್ಲರೂ ಕೈ ಸೇರಬೇಕು ಒಂದುಗೂಡಿದ್ರೆ ಅವಾಗ ಒಂದು ಕರ್ನಾಟಕದಲ್ಲಿ ಒಂದು ಸ್ಥಾನ ಬರ್ಬೋದು ಯಾಕೆಂದರೆ ಇವತ್ತಿನ ಇದರಲ್ಲಿ ಕಂಪ್ಯೂಟ್ರು ಎಲ್ಲ ಯೂಸ್ ಮಾಡೋದು ಮೈಂಡ್ ಯೂಸ್ ಮಾಡ್ತಾರೆ ತಲೆ ಯೂಸ್ ಬೇಕು ಇಲ್ಲ ಕಂಪ್ಯೂಟ್ರ್ ಯೂಸ್ ಮಾಡಬೇಕು ಅಂತಾರೆ ಅವಾಗೆಲ್ಲ ಬರವಣಿಗೆಲ್ಲ ಆಗೋಗ್ತೈತೆ ಇವಾಗಿಲ್ಲ ಆಗಿದೆ ಏನಾಗಿದೆ ಅಂದರೆ ಕಂಪ್ಯೂಟ್ರ್ ಮೂಲಕನೇ ಮಾಡ್ಕೊಂಡು ಹೋಗ್ಬೇಕೆಲ್ಲ ಕಂಪ್ಯೂಟ್ರ್ ಯಾಕಂದರೆ ಪ್ರತಿಯೊಬ್ಬರೂ ಹೇಳ್ಕೊಂಡು ಈಗ ಪ್ರಜಾಕ್ಕೆ ಅಂತಂದರೆ ಹೇಗೆ ಗೊತ್ತಾ ಒಬ್ಬರು ಹೇಳಬೇಕು ಅಂತಂದರೆ ಎಲ್ಲರೂ ಸೇರಿಕೊಂಡು ಒಂದೊಂದಕ್ಕೂ ಇದು ಮಾಡಿಕೊಂಡು ಅವ್ರ ಲಿಂಕ್ ತೊಗೊಂಡು ಈಗ ಒಳ್ಳೆ ಒಳ್ಳೆಯವರು ಸೇರಬೇಕು ಇವಾಗ ಏಕೆಂದರೆ ಕಂಪ್ಯೂಟರ್ ಕಾಲ ಇರೋದ್ರಿಂದ ಈಗ ನಿಮ್ಮಂತವ್ರೆ ಯೂತ್ ಅಂದ್ಕೊಳ್ಳಿ ಈಗ ಕಂಪ್ಯೂಟರ್ ಕಾಲ ಇರೋದ್ರಿಂದ ಅದನ್ನೇ ಯೂಸ್ ಮಾಡಿಕೊಂಡು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂಥವ್ರು ಬರಬೇಕು ದುಡ್ಡು ಮಾಡೋರು ಬರಬಾರ್ದು ದುಡ್ಡುಗೋಸ್ಕರ ಯಾವತ್ತೂ ಮಾಡಬಾರ್ದು ದುಡ್ಡು ಮಾಡಬಾರ್ದು ದುಡ್ಡುಗೋಸ್ಕರ ಮಾಡಬಾರ್ದು ಏನಕ್ಕೆ ಪ್ರಯೋಜನ ಬಂತು ಅನುಕೂಲಕ್ಕೋಸ್ಕರ ಮಾಡಬೇಕು ಇವಾಗ ನೋಡಿ ನಮ್ಮ ನಮ್ಮ ಲಗ್ಗೆನಲ್ಲಿ ರಾಜಕೀಯದ ಇದರಲ್ಲಿ ಯಾರು ವಾರ್ಡಲ್ಲಿ ಮುನರತ್ನಮ್ಮವ್ರು ಮಾಡ್ತಿದ್ದಾರೆ ಎಲ್ಲ ವಾರ್ಡಲ್ಲೂ ಮಾಡ್ತಿದ್ದಾರೆ ಹಂಗೆ ಹೆಸರು ತಗೋಬೇಕು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ನಾವು ತಿಳಿದು ಮಟ್ಟಿಗೆ ಮುನರತ್ನಮ್ಮವರು ಪಕ್ಕ ಕೆಲಸ ಮಾಡ್ತಾಯಿದ್ದಾರೆ ನಾವು ತಿಳಿದು ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಯಾರು ಬೇರೆ ಏನು ಮಾತಾಡೋಂಗಿಲ್ಲ ಅಷ್ಟು ಕೆಲಸ ಆಟೋ ಡ್ರೈವರ್ಗೆ ಹೋಗಲಿ ಯಾರಿಗೇ ಆಗಿರಲಿ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಇದರಲ್ಲೂ ಅಷ್ಟೇ ದಾಸರಳ್ಳಿ ಮಂಜುನಾಥ್ ಸರ್ ಇದ್ದಾರಲ್ಲ ಅವರು ಅಷ್ಟೇ ಅವರು ನೋಡಿ ಆಟೋ ಡ್ರೈವರ್ಗೆ ಅಂದರೆ ನಮ್ಮನ್ನು ಹೋಗಿದ್ವಿ ಮೀಟಿಂಗ್ ಕರೆದಿದ್ದರು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಆಟೋ ಡ್ರೈವರ್ ನಿಮ್ಗೆ ಏನೇ ಕಷ್ಟ ಇದ್ದರೆ ಕುಂದುಕೊರತೆಗಳಿಗೆ ಬನ್ನಿ ಇವನು ಡಿ ಎಲ್ ಬೇಕಾ ಒಂದು ಪೊಲೀಸ್ ಪ್ರಾಬ್ಲಮ್ ಇತ್ತ ಬನ್ನಿ ನಿಮ್ಗೆ ಏನು ಬೇಕು ನಾವು ಹೆಲ್ಪ್ ಮಾಡ್ತೀವಿ ನೀವಾಗ ನೀವು ಯಾವುದನ್ನೂ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ ನಿಮ್ಗೇನಾದ್ರು ಸಮಸ್ಯೆ ಇತ್ತಾ ನಿಮ್ಮದು ಏನು ತಮ್ಮ ಸಮಸ್ಯೆ ಇಲ್ಲದೇ ಬಂದರೆ ನಮ್ಗೆ ಹತ್ರ ಬನ್ನಿ ಏನೇ ಇದ್ರು ನಿಮ್ಮ ಗಾಡಿ ಲಾಕ್ ಮಾಡ್ಕೊಂಡು ಬರ್ರಿ ನಾವು ನಿಮ್ಗೆ ಸಮಸ್ಯೆ ಬಡಿಸ್ಕೊಡ್ತೀವಿ ಅಥವಾ ಏನಾದರೂ ಹಿಂಗೆ ಏನೋ ಇದಾಕ್ಸ್ಬೇಕಾ ವ್ಯಾಕ್ಸಿನ್ ಹಾಕ್ಸ್ಬೇಕಾ ಬನ್ನಿ ನಾವೇ ಮಾಡಿಸ್ಕೊಡ್ತೀವಿ ಆಮೇಲೆ ಫ್ಲ್ಯಾಟ್ ಕಟ್ಟಿದ್ದೀವಿ ಒಂದು 100-300 ಫ್ಲ್ಯಾಟ್ ಕಟ್ಟಿದ್ದೀವಿ ಆಟೋ ಡ್ರೈವರ್ಗೆ ಅಂತಲೇ ಒಂದು 100 ಫ್ಲ್ಯಾಟ್ ಮಾಡಿದ್ದೀನಿ ಅದನ್ನು 1 ಲಕ್ಷ ಕೊಟ್ಟು ನೀವು ಅದನ್ನು ಡಿ ಡಿ ಮಾಡಿಕೊಂಡ್ರೆ ನಿಮಗೆ ಅಂತಲೇ ಒಂದು ಆಗುತ್ತೆ ಮಾಡಿ ಅಂತಲೂ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಇವತ್ತಿನ ಪರಿಸ್ಥಿತಿಗೆ ಜೀವನ ಮಾಡಿದೆ ಕಷ್ಟ ಆಗುತ್ತೆ ಮಕ್ಕಳು ಮರಿ ಓದಿಸ್ಕೊಂಡು ಆಟೋ ಓಡಿಸ್ಕೊಂಡು ಜೀವನ ಮಾಡೋದು ಭಾಳ ಕಷ್ಟ ಐತೆ ಇರೋದ್ರ ಏನು ಜಮ್ಮ ಬಟ್ ಆದರೆ ದಿನದಿನ ಗ್ಯಾಸ್ ರೇಟ್ ಜಾಸ್ತಿ ಆದರೆ ನಮಗೇನು ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ಇದಕ್ಕೆ ರಾಜಕೀಯದಲ್ಲಿ ಆಗಿರಲಿ ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಇದಕ್ಕೆ ತುಂಬ ಕೇಳ್ಕೊತಾ ಇರೋದು ಏನಂದರೆ ಇದನ್ನು ಬಡವ್ರಿಗೆ ಅಂತಲೇ ಏನೋ ಹೆಲ್ಪ್ ಮಾಡಿ ಎಲ್ಲ ರೇಷನ್ನು ಜಾಸ್ತಿ ಆಗಿಬಿಟ್ಟಿದೆ ಏನು ಪ್ರಯೋಜನ ಇಲ್ಲದಂಗೆ ಆಗ್ಬಿಟ್ಟಿದೆ ಜೀವನ ಮಾಡೋದೇ ಕಷ್ಟ ಆಗಿದೆ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಜನ ಇದೇ ಥರ ನೆಕ್ಸ್ಟ್ 3ನೇ ಅಲೆ ಅಂತ ಬಂದುಬಿಟ್ರೆ ಹಿಂಗೆ ಲಾಕ್ಡೌನ್ ಆಗಿಬಿಟ್ರೆ ಜನ ಏನು ತಿಂತಾರೆ ಒಟ್ಟೆ ಏನು ತಿನ್ನಲ್ಲ ಎಲ್ಲಿಗೆ ಆಲ್ರೆಡಿ ಸಾಫ್ಟ್ವೇರ್ ನಿಂತೋಯ್ತು ಎಲ್ಲ ಕೆಲವೊಂದು ಎಲ್ಲ ನಿಂತೋಗ್ಬಿಟ್ಟಿದೆ ಯಾರೋ ಅವ್ರು ಇವರು ಓಡಾಡ್ದು ಅದರಿಂದ ನಮಗೆ ಜೀವನ ನಡೀತಾ ಇತ್ತು ಆಟೋ ಓಡಿಸ್ಕೊಂಡು ಈಗ ಅದು ನಿಲ್ದಂಗೆ ಇದ್ದಾಗ ಹೆಂಗೆ ಮಾಡೋಣ ಜೀವನ ನಾವು ಹಾಗಾಗಿ ಏನೋ ಒಂದು ಇದರಿಂದ ತೀರ್ಮಾನದಿಂದ ಎಲ್ಲ ಒಂದು ಹೆಲ್ಪಿಂಗ್ ಆಗಬೇಕು ಪ್ರತಿಯೊಬ್ಬ ಆಟೋ ಡ್ರೈವರ್ಗೂ ಒಬ್ರಿಗೂ ನಮಗೆ ಅಂತ ಆಟೋ ಡ್ರೈವರ್ಗೆ ಅಂತಲ್ಲ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಹೆಲ್ಪ್ ಆಗಬೇಕು ಇದನ್ನು ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.